ಹರಿ ಓಂ ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಿ ಎಲ್ಲ ಆರೋಗ್ಯವಾಗಿದ್ದೀರಿ ಅಂತ ನಂಬ್ತೀನಿ ಇವತ್ತಿನ ಟಾಪಿಕ್ ಬಹಳ ಸಿಂಪಲ್ ಬಹಳ ಸಣ್ಣದಾದಂತಹ ಒಂದು ವಿಡಿಯೋ ಇದು ಏನಂತ ಹೇಳಿದರೆ ನಾವು ಮಾಡಿದಂತಹ ಸರ್ಪ ಸಂಸ್ಕಾರ ಪೂಜೆ ಯಾಕೆ ಫಲಕಾರಿಯಾಗಲ್ಲ ಅಥವಾ ನಾವು ಮಾಡಿದಂತಹ ಸಂಸ್ಕಾರ ಪೂಜೆ ಯಾಕೆ ದೇವರು ಅದನ್ನು ಸ್ವೀಕರಿಸಿಲ್ಲ ಅನ್ನೋದಕ್ಕೆ ಒಂದು ಸಣ್ಣ ಒಂದು ಉದಾಹರಣೆ ಅಥವಾ ಸಣ್ಣದೊಂದು ನಿಮಗೆ ಸೊಲ್ಯೂಷನ್ ಅಥವಾ ಸಣ್ಣದೊಂದೊಂದು ಉಪಾಯ ನೀವು ಅದು ಯಾಕೆ ತಲುಪಿಲ್ಲ ನೆಕ್ಸ್ಟ್ ಅದನ್ನು ನೀವೇನು ತಿದ್ಕೋಬೇಕು ಅನ್ನೋದನ್ನು ನಾನು ನಿಮ್ಮ ಖಂಡಿತವಾಗ್ಲಿ ಈ ವಿಡಿಯೋ ಮುಖಾಂತರ ತಿಳಿಸ್ತೀನಿ ಪ್ರಿಯ ವೀಕ್ಷಕರೇ ಏನಂತ ಹೇಳಿದ್ರೆ ನಾವು ಈ ಸರ್ಪ ಸಂಸ್ಕಾರ ಅಂತ ನೀವು ಮಾಡ್ಸೋಕ್ಕೆ ಹೊರಟಾಗ ಸರ್ಪ ಸಂಸ್ಕಾರ ಅಂದರೆ ಅಂತ ಹೇಳಿದ್ರೆ ಈಗ ಹೇಗೆ ನಿಮ್ಮ ಹಿರಿಯರಿಗೆ ನೀವು ಅವರು ತೀರು ಹೋದ ನಂತರ ಕಾರ್ಯ ಮಾಡಿ ಸೂತ್ಕವನ್ನು ಕಳ್ಕೊತೀರೋ ಅದೇ ರೀತಿಯಲ್ಲಿ ನಾಗನಿಗೆ ಗೊತ್ತೋ ಗೊತ್ತಿಲ್ಲ ನಿಮ್ಮ ಕುಟುಂಬದ ಯಾರೋ ಮಾಡಿದಂತಹ ಅಥವಾ ನಿಮಗೆ ಗೊತ್ತೋ ಗೊತ್ತಿಲ್ಲದೇನೋ ಆದಂತಹ ಒಂದು ತಪ್ಪಿಗೆ ಮರಣ ಹೊಂದಿದಂತಹ ನಾಗನಿಗೆ ನೀವು ಮಾಡುವಂತಹ ಸಂಸ್ಕಾರ ಸೊ ಈ ಕ್ರಿಯೆಯನ್ನು ಮಾಡಬೇಕಾದ್ರೆ ದಯವಿಟ್ಟು ಎಲ್ಲರೂ ಒಂದು ವಿಷಯನ ನೆನ್ಪಿಟ್ಕೋಬೇಕು ನೀವು ಈ ಸರ್ಪ ಸಂಸ್ಕಾರನ ಫಾರ್ ಎಕ್ಸಾಂಪಲ್ ಮುಂದಿನ ತಿಂಗಳು ಹತ್ತನೇ ತಾರೀಕುಗೆ ಆಗಿದೆ ಅಂತ ಅಂದ್ಕೊಳ್ಳಿ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ನೀವು ಅದಕ್ಕಿಂತ ಮುಂಚೆ ಅಂದರೆ ನಲವತ್ತೆರಡು ದಿನ ಅಥವಾ ನಲ್ವತ್ನಾಲ್ಕು ದಿನ ಫಾರ್ಟಿ ಟೂ ಡೇಸ್ ಮಿನಿಮಮ್ ನಲವತ್ತೆರಡು ದಿನ ನೀವು ನಾನ್ ವೆಜ್ಜನ್ನು ತಿನ್ನಬಾರ್ದು ನಿಮ್ಮ ಮನೆಯಲ್ಲಿ ಯಾರ್ಯಾರು ಸಂಸ್ಕಾರಕ್ಕೆ ಹೋಗ್ತಿದ್ರೆ ನಿಮ್ಮ ಮನೇಲಿ ಈಗ ನಾನು ನನ್ನ ಮನೇಲಿ ನನ್ನ ನಾನು ನನ್ನ ತಂದೆ ತಾಯಿ ತಂಗಿ ಇದ್ದೀವಿ ಅಂತ ಹೇಳಿದ್ರೆ ನಾವು ನಾಲ್ಕು ಜನನೂ ಕೂಡ ನಲವತ್ತೆರಡು ದಿನ ಅಥವಾ ನಲ್ವತ್ನಾಲ್ಕು ದಿನ ಅಥವಾ ನಲವತ್ತೆಂಟು ದಿನ ಎಷ್ಟು ದಿನ ಬಿಡ್ತೀರೋ ಅಷ್ಟು ಒಳ್ಳೆ ನಲವತ್ತೆಂಟು ದಿನ ನಾನ್ ವೆಜ್ಜನ್ನು ತಿನ್ನಬಾರ್ದು ಮತ್ತು ನಾನ್ ನಾನ್ ವೆಜ್ಜಿನ ಸಂಬಂಧಪಟ್ಟ ಯಾವುದನ್ನು ಮಾಡಬಾರ್ದು ಮೊಟ್ಟೆ ಬೇಯಿಸೋದಾಗಿರ್ಬೋದು ಅಥವಾ ಮನೇಲಿ ಚಿಕನ್ನು ಮಟನ್ ಮಾಡುವಂಥದ್ದಾಗಿರ್ಬೋದು ಗೊತ್ತಿದ್ದಾನೋ ಕೇಕ್ ತಿನ್ಬಿಡೋದು ಈ ಥರ ಯಾವುದೇ ರೀತಿಯ ನಾನ್ ವೆಜ್ಗೆ ಸಂಬಂಧಪಟ್ಟಂತಹ ಐಟಮನ್ನು ಮನೆಯಲ್ಲಿ ಮಾಡಬಾರ್ದು ಮತ್ತು ನೀವು ತಿನ್ನಬಾರ್ದು ಮೇಲೆ ಅಲ್ಲಿ ನೀವು ಸರ್ಪಸಂಸ್ಕಾರ ಮಾಡಿಸಿ ಬಂದಾದ ಮೇಲೆ ನಿಮ್ಮ ಹೆಸರಲ್ಲಿ ಕಲ್ಲು ಹಾಕ್ತಾರೆ ಕಲ್ಲು ಹಾಕಿದ್ಮೇಲೆ ನೀವು ಪ್ರಾರ್ಥನಾ ಚೀಟಿ ತಗೊಂಡು ಅಲ್ಲಿ ದೇವರಿಗೆ ನೀವು ಯಾಕೆ ಈ ಹರಕೆಯನ್ನು ಸಲ್ಲಿಸಿದ್ದೀರ ಅನ್ನೋದನ್ನು ಹೇಳ್ತೀರಾ ಹೇಳಿ ಎಲ್ಲವನ್ನು ಮುಗಿಸಿ ಬಂದ ನಂತರ ಅಲ್ಲಿ ಕೊಡುವಂತಹ ಪ್ರಸಾದ ಏನಿದೆ ಕಾಯಿ ಏನು ತರ್ತೀರ ಅದರಿಂದ ನೀವು ಸ್ವೀಟ್ ಮಾಡಿ ನೀವು ಮನೆಯವ್ರು ಮಾತ್ರ ತಿನ್ನಬೇಕು ನೀವು ಸ್ವೀಟ್ ಮಾಡಿ ಯಾಕಂದರೆ ಕಾಯಿಯಿಂದ ಏನು ಬೇಕಾದ್ರೂ ಸ್ವೀಟ್ ಏನು ಬೇಕಾರೋ ಮಾಡಿ ಅದು ನೀವು ಮನೆಯವ್ರು ಮಾತ್ರ ತಿನ್ನಬೇಕು ಮತ್ತು ಈ ಕ ಸಂಸ್ಕಾರ ಮಾಡಿ ಬಂದು ನೆಕ್ಸ್ಟ್ ಹದಿನಾಲ್ಕು ದಿನಗಳು ಕೂಡ ಯಾವುದೇ ರೀತಿಯ ಆಹಾರ ಅಂದರೆ ನಾನ್ ವೆಜ್ಜನ್ನು ಸೇವನೆ ಮಾಡಬಾರ್ದು ಅದರಲ್ಲೂ ನೀವು ಈರುಳ್ಳಿ ಬೆಳ್ಳುಳ್ಳಿ ಹಾಕಿದ್ದನ್ನು ತಿಂದೇ ಇದ್ದರೆ ಇನ್ನೂ ಉತ್ತಮ ಸೊ ಇದು ಬಹುಶಃ ಈ ಮಲೆನಾಡು ಮತ್ತು ಸೌತ್ ಕೇಂದ್ರದ ಜನರಿಗೆ ಗೊತ್ತು ಇದನ್ನು ಹೊರತುಪಡಿಸಿ ಬೇರೆ ನಮ್ಮ ಕರ್ನಾಟಕದ ಬೇರೆ ಮೂಲೆಗಳ ಜನಕ್ಕೆ ಇದರ ಬಗ್ಗೆ ಅಷ್ಟು ಅರಿವು ಇರೋದಿಲ್ಲ ಮತ್ತು ಅಲ್ಲಿ ಬಂದ ಬಂದ ಸಮಯದಲ್ಲಿ ಬೇರೆ ಯಾರೂ ಕೂಡ ಇದನ್ನು ನಿಮ್ಗೆ ಹೇಳೋದಿಲ್ಲ ಸೊ ನಿಮ್ಮನ್ನು ಕೆಲವು ಟೈಮ್ ತಪ್ಪು ಗೈಡೆನ್ಸ್ ಮಾಡ್ತಾರೆ ಆಮೇಲೆ ನೀವು ಮತ್ತೆ ಬಂದು ಮತ್ತೆ ಸರ್ಪ ಸಂಸ್ಕಾರ ಮಾಡಿಸ್ಬೇಕಾಗದಂಥ ಪರಿಸ್ಥಿತಿ ಬರುತ್ತೆ ಹಾಗಾಗಿ ದಯವಿಟ್ಟು ನೀವು ಸರ್ಪ ಸಂಸ್ಕಾರ ಮಾಡಿಸ್ಬೇಕು ಅಂತ ನಿಮ್ಗೆ ಯಾರು ಹೇಳಿದ್ರೆ ನಲವತ್ತೆಂಟು ದಿನ ನಾನ್ ವೆಜ್ ಬಿಡಿ ಅದನ್ನು ಸರ್ಪ ಸಂಸ್ಕಾರ ಮಾಡಿಸಿ ಬಂದ ನೆಕ್ಸ್ಟ್ ಹದಿನಾಲ್ಕು ದಿನಗಳು ಕೂಡ ನಾನ್ ವೆಜ್ಜನ್ನು ಬಿಟ್ಟು ನೀವು ಮಾಡಿದ್ರೆ ಮಾತ್ರ ಈ ಸರ್ಪ ಸಂಸ್ಕಾರ ಸಕ್ಸಸ್ಫುಲ್ ಆಗುತ್ತೆ ಅನ್ನೋದು ಈ ಈ ವಿಡಿಯೋ ಮುಖಾಂತರ ನಿಮಗೆ ತಿಳಿಸಬೇಕಾದಂತಹ ವಿಷಯ ಎಲ್ಲರಿಗೂ ಒಳ್ಳೆಯದಾಗಲಿ ಮತ್ತೊಂದು ವೀಡಿಯೋದಲ್ಲಿ ನಾನು ನಿಮ್ಮನ್ನು ಭೇಟಿಯಾಗ್ತೀನಿ ಅಲ್ಲಿ ತನಕ ನಾನು ನಂಬಿದಂತಹ ಬ್ರಾಹ್ಮಿ ದುರ್ಗಾ ಪರಮೇಶ್ವರಿ ದೇವರು ನಿಮ್ಮೆಲ್ಲರಿಗೂ ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ ಅಂತ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಜೈ ಶ್ರೀರಾಮ್ ಹರಿ ಓಂ